ಅಹಿಂಸಾಯ ಪ್ರತಿಷ್ಠಾಯ ಹೇಳ್ತಾರೆ ಎಲ್ಲ ಬಂದ ಹಾಗೆ ಒಂದು ನೀವು ಕಾಪಾಡಿಕೊಳ್ಳಿ ಬದುಕಿನಲ್ಲಿ ಯಾರಿಗೂ ಹಿಂಸೆ ಮಾಡುವುದಿಲ್ಲ ಅಂತ ಆಗ ಧರ್ಮರಾಜನ ಪ್ರಕ್ರಿಯೆ ಆಗ್ತದೆ ಹಿಂಸೆ ಮಾಡುವುದಿಲ್ಲ ಅಂತ ಹೇಳಿದರೆ ಪಕ್ಕದವರು ಹೇಳಿಬಿಡ್ತಾರೆ ನೀನು ಉಸಿರಾಡುವುದು ನಿಲ್ಲಿಸು ಯಾಕೆ ನೀನು ಉಸಿರಾಡಿದರೆ ಕೊರೋನಾ ಹೆಚ್ಚಾಗ್ತದೆ ಮಾತಾಡುವುದು ನಿಲ್ಲಿಸು ಮಾತ್ರ ಅಲ್ಲ ತಿರುಗಾಡುವುದು ನಿಲ್ಲಿಸು ಮಾತ್ರ ಅಲ್ಲ ಉಸಿರಾಡುವುದು ನಿಲ್ಲಿಸು ಉಸಿರಿನಿಂದಲೇ ಈಗ ಸಾಧ್ಯ ಉಂಟ ಅದನ್ನು ಆದಷ್ಟು ಕಡಿಮೆ ಮಟ್ಟಿನಲ್ಲಿ ವ್ಯಕ್ತವಾದ ಹಿಂಸೆಯನ್ನು ನಿಲ್ಲಿಸೋದು ಇದು ಅವ್ಯಕ್ತ ಗೊತ್ತಿಲ್ಲ ನಮಗೆ ಹಾಗಾಗಿ ಬೈಯುವುದು ವ್ಯಕ್ತವಾದ ಹಿಂಸೆ ಬಡಿಯುವುದು ವ್ಯಕ್ತವಾದ ಹಿಂಸೆ ಅಂದ ಶಾರೀರಿಕವಾಗಿ ವಾಚಿಕವಾಗಿ ಮತ್ತು ಮಾನಸಿಕವಾಗಿಯೂ ಹಾಳಾಗಿ ಹೋಗಲಿ ಅಂತ ಬ್ಯಾಡ್ ವೀಲ್ಸ್ ಹೇಳ್ತೇವೆ ಯೋಚನೆ ಮಾಡಿಕೊಂಡಿರುವುದು ಎಲ್ಲ ಇಲ್ಲ ಆದರೆ ಒಳ್ಳೆಯದು ಅಂತ ಹೇಳೋದು ಇದೆಲ್ಲ ಯೋಚನೆ ಮಾಡಿಕೊಳ್ಳೋದು ಮಾನಸಿಕವಾಗಿಯೂ ಮತ್ತೊಬ್ಬರ ಮೇಲೆ ಅವ್ರಿಗೆ ಗೊತ್ತಾಗದಿದ್ದರೂ ನೀನು ಹರ್ಟ್ ಆಗುವಾಗಿರಬಾರ್ದು ನಿನಗೆ ಅದು ತೊಂದರೆ ಮನಸ್ಸಿನಲ್ಲಿ ಕೋಪ ತಾಪ ಆವೇಶ ಆಕ್ರೋಶ ಇವೆಲ್ಲ ಹೆಚ್ಚಿನ ಬಿಳಿ ರಕ್ತಗಣಗಳು ಸಾಯಲಿಕ್ಕೆ ಹೋಗ್ತವೆ ಇದರಿಂದ ನಿನಗೂ ಹಿಂಸೆ ಆಗುತ್ತೆ ಈಗ ನೋಡಿ ನಿನಗೂ ಹಿಂಸೆ ಆಗುತ್ತೆ ಅಹಿಂಸೆ ಯಾರಿಗೂ ಆಗದಾಗಿ ತನಗೂ ಮತ್ತೊಬ್ಬರಿಗೂ ಪರಿವಾರಕ್ಕೂ ಪರಿಸರಕ್ಕೂ ಇದು ಒಂದನ್ನು ಇಟ್ಟುಕೊಂಡು ಇದು ಮನಸ್ಸು ಮನಸ್ಸಿನಲ್ಲೇ ಆಗುವುದು ಮುಖ್ಯ ಕೈಯಲ್ಲಿ ಬಡಿಬೇಕು ಕಾಣುವುದು ಮನಸ್ಸಿನಿಂದಲೇ ಬಾಯಲ್ಲಿ ಬೈಬೇಕು ಅಂತ ಕಾಣುವುದು ಮನಸ್ಸಿನಿಂದಲೇ ಹಾಗಾಗಿ ಮನ ಪ್ರಧಾನವಾಗಿಟ್ಟುಕೊಂಡು ಷಡ್ವರ್ಗ ನಿಗ್ರಹ ಅದರ ಜೊತೆಯಲ್ಲಿ ನಿರಸ್ತ ಸಮಸ್ತ ದೋಷರು ಯಮನಿಯಮಗಳೆಲ್ಲ ಅಲ್ಲಿ ಬಂದವು ಧ್ಯಾನಕ್ಕೆ ಆಸನೆ ಬೇಕೆ ಪ್ರಾಣಾಯಾಮ ಧ್ಯಾನದಲ್ಲೇ ಸೇರ್ತದೆ ಸಗರ್ಭ ಆದಾಗ ಇನ್ನೊಂದೇ ಇರುವುದು ಅಪರಿಗ್ರಹ ಅದನ್ನೇ ಷಡ್ವರ್ಗ ನಿಗ್ರಹ ಅಂತ ಏನಂದ್ರೆ ಇಂದ್ರಿಯಗಳ ನಿಗ್ರಹ ಅಂತ ಹೀಗಾಗಿ ಎಲ್ಲದರ ಜೊತೆಯಲ್ಲಿ ಧ್ಯಾನಕ್ಕೆ ಧ್ಯಾನದ್ದೇ ಮೊದಲನೇ ಹಂತ ಧಾರಣ ಮುಂದಿನ ಹಂತ ಸಮಾಧಿ ಹೀಗೆ ಅಷ್ಟ ಅಂಗ ಯೋಗಗಳಲ್ಲಿ ಆದರೆ ಯೋಗಶ್ರೀ ಅಂತ ನಾನು ಹೇಳಿದೆ ಮುಖ್ಯವಾಗಿ ಧ್ಯಾನಶ್ರೀ ಇದ್ದಾಳೆ ಷಡ್ವರ್ಗ ನಿಗ್ರಹ ಮಾಡಿಕೊಳ್ಳುವ ಕ್ರಮ ಇಲ್ಲಿ ಒಂದು ನಿಗ್ರಹ ಶಬ್ದಲ್ಲಿ ಒಂದು ಅಪೂರ್ವತೆ ಇದೆ ಪರಿಗ್ರಹ ಅಲ್ಲ ವಿಗ್ರಹ ಅಲ್ಲ ಸ್ವೀಕಾರ ಅಲ್ಲ ಬಿಡ್ಲಿಕ್ಕೂ ಇಲ್ಲ ಪೂರ ಬಿಟ್ಟದ್ದು ಅಲ್ಲ ಅದರ ಮೇಲೆ ಗಲಾಟೆ ಇಲ್ಲ ವಿಗ್ರಹ ಅಂದರೆ ಗಲಾಟೆ ಅಂತ ನಮ್ಮ ಆರು ಯಾರು ನಿಜವಾಗಿ ಷಡ್ವರ್ಗ ನಿಗ್ರಹ ನಿರಸ್ತ ಸಮಸ್ತ ದೋಷ ಅಂತ ನಾವು ಎಲ್ಲ ದೋಷಗಳಿಂದ ದೂರ ಆಗಲಿಕ್ಕೆ ಕಾರಣವೇ ಈ ಆರು ವರ್ಗಗಳಿಂದ ನಾವು ದೂರ ನಿಂತದ್ದಕ್ಕೆ ಇದು ಡಿಟ್ಯಾಚ್ಮೆಂಟ್ ಅಂತ ಅಂಟಿಸಿಕೊಳ್ಳದೇ ಇರುವುದು ಇಲ್ಲದಿರುವುದು ಅಲ್ಲ ವಿರೋಧಿಸುವುದು ಅಲ್ಲ ಮತ್ತು ಅದನ್ನು ಮೈ ಮೇಲೆ ಎಳ್ಕೊಳ್ಳಲಿಕ್ಕೆ ಇಲ್ಲ ಅಂತ ಅದು ಯಾವ ಆರು ವರ್ಗ ಅಂದರೆ ಅರ್ಥ ಆಗತ್ತೆ ನೋಡಿ ಆತ್ಮವರ್ಗ ಅಂತ ತನ್ನದು ತನ್ನವರದ್ದಲ್ಲ ಮತ್ತೆ ಯಾರದ್ದು ವರ್ಗ ತನ್ನದು ಬಂಧು ವರ್ಗ ಅಂತ ಹೇಳಿಕೊಳ್ಳುವಲ್ಲಿ ವರ್ಗ ಒಂದು ತಾಯಿಯಿಂದ ತಾಯಿ ಕಡೆಯವರು ತಾಯಿ ಸೇರಿ ಮತ್ತು ತಂದೆಯ ವರ್ಗ ಪಿತೃವರ್ಗ ತಂದೆ ತಂದೆಯ ಸಂಬಂಧಿಗಳು ಸೇರಿ ಆ ಬಳಿಕ ಹೆಂಡತಿ ಆದರೆ ಅವಳಿಗೆ ಗಂಡನದ್ದು ಒಂದು ವರ್ಗ ಗಂಡನಾದರೆ ಅವನಿಗೆ ಹೆಂಡತಿ ಒಂದು ವರ್ಗ ಹಾಂ ಅಷ್ಟೇ ಗಂಡನಿಗೆ ಹೆಂಡತಿ ವರ್ಗ ಹೆಂಡತಿ ಗಂಡನ ವರ್ಗ ಅದು ಒಂದು ಮೂರನೇ ಇತ್ತು ಮತ್ತು ಇವನಲ್ಲಿ ಒಡ ಹುಟ್ಟಿದವರ ಒಂದು ವರ್ಗ ಆಚೆ ಈಚೆ ಹುಟ್ಟಿದ ಅಕ್ಕ ಅಣ್ಣ ತಂಗಿ ತಮ್ಮ ಎಲ್ಲ ಸೇರಿಕೊಂಡು ಅದು ತಂದೆ ವರ್ಗದಲ್ಲಿ ಬರುವುದಿಲ್ಲ ತಂದೆ ವರ್ಗ ಹಿಂದಿನದ್ದು ತಂದೆ ಹೊರಗಿದ್ದು ತಾಯಿ ವರ್ಗ ಹಿಂದಿನದ್ದು ತಾಯಿ ಹೊರಗಿದ್ದು ಇದು ತಂದೆ ತಾಯಿಗಳ ಮುಂದುವರಿಕೆ ತನ್ನ ಹತ್ತಿರದಲ್ಲಿ ಬಂದದ್ದು ಒಡ ಹುಟ್ಟಿದವರ ವರ್ಗ ಇತ್ತು ಅದರ ನಂತರದಲ್ಲಿ ಇವನದ್ದೇ ವರ್ಗ ಮಕ್ಕಳ ವರ್ಗ ಮಕ್ಕಳು ಮರಿಮಕ್ಕಳು ಸಂತಾನ ಮೊಟ್ಟೆ ಮತ್ತೊಂದು ಇನ್ನೊಂದು ಎಲ್ಲ ಸೇರಿಕೊಂಡು ಅದು ತನ್ನ ಮತ್ತು ತನ್ನ ಹೆಂಡತಿಯಿಂದ ಆದದ್ದು ವರ್ಗ ಪಂಚಮ ವರ್ಗ ಅದು ಆನಂತರ ಆರನೆಯ ವರ್ಗ ಹೊರಗಿನದ್ದು ಸಮಾಜ ವರ್ಗ ಸಂಘವರ್ಗ ಪರಿವಾರ ವರ್ಗ ಮಿತ್ರವರ್ಗ ಬಂತು ಇದು ಐದು ಅಲ್ಲದ್ದು ನೋಡಿ ಅದರಲ್ಲಿ ತಂದೆ ವರ್ಗ ತೆಗಿಲಿಕ್ಕೊಂಡು ತಾಯಿ ವರ್ಗ ಅಲ್ಲದು ಅಣ್ಣ ತಮ್ಮಂದಿರಲ್ಲ ಅಣ್ಣ ತಮ್ಮ ಮರಿ ಮೊಟ್ಟೆ ಸಂತಾನ ಮತ್ತೊಂದು ಇನ್ನೂ ಸುಮಾರಿ ಇರ್ಬೋದು ಅದು ಎಲ್ಲ ಯಾವುದೂ ಅಲ್ಲ ಅದೆಲ್ಲ ಬಂದಾಗಿದೆ ಲೆಕ್ಕಾಚಾರದ ಇದು ಅಲ್ಲದೆ ಇನ್ನೊಂದಿಲ್ಲ ಜನರನ್ನು ಹಿಡಿಯುವಂಥದ್ದು ಈ ಷಡ್ ವರ್ಗದ ಜೊತೆಯಲ್ಲಿ ಗ್ರಹ ಇಲ್ಲ ಗ್ರಹ ಅಂದರೆ ಗ್ರಹಣ ಸಂಪರ್ಕ ವಿಗ್ರಹ ಇಲ್ಲ ವಿಗ್ರಹ ಅಂದರೆ ಗಲಾಟೆ ವಿಗ್ರಹ ಇದ್ದರೂ ಗ್ರಹ ಉಂಟು ಅಂತಾರ್ದು ಯಾಕೆ ಗಲಾಟೆ ಮಾಡಬೇಕಾದ್ರೂ ಮುಟ್ಟಬೇಕು ಬಾಯಿ ಮಾತಾಡಿಸಬೇಕು ಹೇಳಬೇಕು ತಿಳಿಯಬೇಕು ಅವರೆಂತ ಹೇಳಿದರು ಏನಲ್ಲಾದರೂ ವ್ಯಾಟ್ಸಪಲ್ಲಿಗೆ ಹೋಗ್ತಾ ಇರಬೇಕು ಎಂತ ಮಾಡಿದ್ದಾರೆ ಅಂತ ಇದು ಕರ್ಮ ನಾವು ಯಾರನ್ನು ಬಿಟ್ಟಿದ್ದೇವೆ ಹೇಳಿದ್ರು ನೋಡಿ ಸರ್ವ ಜನರ ಸಂಪರ್ಕವನ್ನು ಕಡಿದಿದ್ದೇವೆ ಹೇಳಿದರು ಏನಿಲ್ಲ ಇಡೀ ಜಗತ್ತು ನಮ್ಮ ಮನೆಯೊಳಗೆ ಬಂದಿದೆ ಈಗ ಹೋಗುವುದು ನಿಲ್ಲಿಸಿದ್ರ ನೀವು ಹೋಗುವುದು ನಿಲ್ಲಿಸಿದ್ರೆ ಎಲ್ಲ ಮನೆಯೊಳಗೆ ಸಂತೆ ಬರಲಿಕ್ಕೆ ಶುರು ಆಗ್ತದೆ ಈಗ ವ್ಯಾಟ್ಸಾಪಲ್ಲಿ ಹುಡುಕ್ತೀರಿ ಫೋನಲ್ಲಿ ಮಾತಾಡ್ತೀರಿ ಸಂದೇಶವನ್ನು ಕಳಿಸ್ತೀರಿ ಪೇಪರಲ್ಲಿ ಹುಡುಕ್ತೀರಿ ಎಂದು ಇಷ್ಟೇ ಸತ್ತವರೆಷ್ಟು ಹುಟ್ಟಿದವರೆಷ್ಟು ಮತ್ತೇನು ನಮಗೆ ಸಿಗುವುದಿಲ್ಲ ಹುಡುಕಿದರೆ ಅಂತೂ ಬಿಡುವುದಿಲ್ಲ ನಾವು ಇಡೀ ಸಮಾಜವನ್ನು ನಾವು ಮತ್ತೆ ಮನೆಯೊಳಗೆ ಎಳೆದು ತರ್ತೇವೆ ಈಗ ನಿಜವಾಗಿ ಬಿಡಬೇಕು ಅಂದರೆ ಹೊತ್ತಿನಲ್ಲಿ ಎಲ್ಲವನ್ನು ತೊರೆದು ದೇವರ ಯೋಚನೆಯಲ್ಲಿ ಮಾಡಿ ಮನಸ್ಸಿನಲ್ಲಿ ಕಾಯಿಲೆಯನ್ನು ಮರೆತಿಡಿ ನಾವೇನು ಮಾಡಿದ್ದೀವಿ ಇನ್ನು ಜಾಸ್ತಿ ಪುರ್ಸೋದು ಜಾಸ್ತಿ ಉಂಟಲ್ಲ ಹೊತ್ತು ಓದಿದ ಪೇಪರನ್ನೇ ನಾನು ಮೂರು ಸತಿ ಓದುವುದನ್ನೊಬ್ಬನ ನೋಡಿದೆ ಲಾಕ್ಡೌನ್ ಟೈಮಲ್ಲಿ ಬೆಳಿಗ್ಗೆಂದು ಗ್ಯಾರಂಟಿ ಅವರದ್ದು ಪಾರಾಯಣದ ಹೊತ್ತದು ಓದಿದ್ದು ಮತ್ತೆ ಪುರುಸೋತಾಯ್ತಲ್ಲ ಮಧ್ಯಾಹ್ನದಿಂದ ಬೇರೆ ಕೆಲಸ ಕೆಲಸ ಇಲ್ಲ ಹತ್ತು ಗಂಟೆ ನಂತರ ಕೆಲಸ ಮುಗಿಯಿತು ಇನ್ನು ಮಗದೊಮ್ಮೆ ಪುನಃ ಅದು ಡೀಟೇಲ್ಡ್ ಪಾರಾಯಣಂತೆ ಆಗ ನಿಧಾನ ಮೇಲೆ ಮೇಲೆ ಓವರ್ ಪಕ್ಷಿ ನೋಟ ಮಾತ್ರ ಇತ್ತಂತೆ ಹೆಡ್ಡಿಂಗ್ ಮಾತ್ರ ಓದಿದ್ದಂತೆ ಈಗ ಡೀಟೇಲ್ ಅಂತೆ ಮತ್ತು ಸಂಜೆಯಿಂದ ಸಂಜೆದ ಕೆಲವೆಲ್ಲ ಮರ್ತೋಯ್ತು ಅದಕ್ಕೆ ನೋಡೋದಂತೆ ಬಿಟ್ಟು ಹೋಗಿದ ಅಂತ ಎಂತಹ ಎಂತಹ ಪುಣ್ಯಾತ್ಮ ನೋಡಿ ಅಮ್ಮ ಪಾಪ ಆತ್ಮ ಹೇಳ್ತಿದ್ದೆ ನಾನು ಜಾತಿ ಜಾತಿ ಗತಿ ಗೊತ್ತು ಇದು ನಮ್ಮ ನಮೂನೆ ಆಗಿದೆ ಈಗ ಈಗ ಮೂರು ಹೊತ್ತು ದೇವರ ಸಂಧ್ಯಾ ಬಂದರೆ ಚಿಂತನೆ ಮಾಡುವುದಿಲ್ಲ ಪುರುಸೋ ಸಿಕ್ಕಿತ್ತಲ್ಲ ಡಿಟೈಲ್ಡ್ ಜಪ ಮಾಡ್ಬೋದಲ್ಲ ಇಲ್ಲ ಈಗ ಶಾರ್ಟಿ ಈಗ ಮತ್ತೆ ಶಾರ್ಟ್ ಆಗಿದೆ ಯಾಕೆ ಹತ್ತು ಗಂಟೆ ಒಳಗೆ ಓಡಿ ಬರಬೇಕ್ರಿ ಆದ್ದರಿಂದ ದಿನ ಒಂಬತ್ತು ಗಂಟೆ ಮುಗೀತಾ ಇದ್ರಿಗೆ ಎಂಟು ಗಂಟೆಗೆ ಮುಗೀತು ಯಾಕೆ ಅವ್ರು ಮತ್ತೆ ಹತ್ತು ಗಂಟೆ ಒಳಗೆ ಹೋಗಿ ಬರಬೇಕಲ್ಲ ಮನೆ ಪೂರ ಹೋಗಿ ಬರ್ತದೇನು ಪುಣ್ಯಕ್ಕೆ ನಾವು ಮಾಡೋ ಗಲಾಟೆ ನೋಡಿಕೊಂಡ್ರಿ ಆದ್ದರಿಂದ ಷಡ್ವರ್ಗದ ಆಚೆಗೆ ನಮ್ಮಲ್ಲಿ ಇಲ್ಲಿ ಆರು ವರ್ಗ ನಮ್ಮ ಮಂಡೆ ಮೇಲೆ ಕೂತಿದೆ ಒಟ್ಟಿಗೆ ನಾವು ವಿಗ್ರಹ ಮಾಡಿಕೊಂಡ್ರೂ ಅದನ್ನು ಹತ್ತಿಕೊಂಡಾಗೆ ಮುಟ್ಟಿಕೊಂಡಾಗೆ ಪರಚಿಕೊಂಡಾಗೆ ನಾವು ಬೇಲಿಗೆ ಬಡ್ಕೊಂಡ್ರೂ ಹರಿಯುವುದು ನಮ್ಮ ಮೈಯೆ ಬೇಲಿನ ಮೇಲೆ ಎಳ್ಕೊಂಡ್ರೂ ಹರಿಯುವುದು ನಮ್ಮ ಮೈಯೆ ಎರಡಾದರೂ ಒಂದೇ ಆದ್ದರಿಂದ ಇದನ್ನು ಉಪಯೋಗಿಸಿಕೊಳ್ಳದಂತೆ ಇರಬೇಕು ಇರಬೇಕು ಇರದಂತೆ ಇರಬೇಕು ಅಂತ ಹೇಳಿದ ಹಾಗೆ ಪದ್ಮಪತ್ರಮಿ ವಾಮ್ ಭಸಾನ್ ಇದೊಂದು ಯೋಗದ ಮುಖ ಕೃಷ್ಣನತ್ತು ಆದ್ದರಿಂದ ಆ ಶಬ್ದವನ್ನು ಆಚಾರ್ಯ ರೀತಿ ನನಗೆ ಅದೇ ಹೇಳಿದ ಕೆಲವೊಮ್ಮೆ ತುಂಬ ಇಷ್ಟ ಆಗುವುದು ಆ ಪದಗಳು ಯಾಕೆ ಹೇಗೆ ದುಡಿಸಲ್ಪಡ್ತಾವೆ ಎನ್ನುವುದು ಅರ್ಥ ಆಗೋದಿಲ್ಲ ಷಡ್ವರ್ಗ ನಿಗ್ರಹ ಇಷ್ಟು ಇಷ್ಟುದ್ದ ಹೇಳಬೇಕಾಗತ್ತೆ ಆಚಾರ್ಯ ಎಲ್ಲಿಯೂ ದೊಡ್ಡ ಶಬ್ದಗಳ ಪ್ರಯೋಗ ಮಾಡುವುದೇ ಇಲ್ಲ ಓಜಸ್ಸು ಇವೆಲ್ಲ ಆಚಾರ್ಯ ಹೇಳಿಸಿದ್ದೇ ಅಲ್ಲ ಕಾವ್ಯ ಚಮತ್ಕಾರಗಳಲ್ಲಿ ಆಚಾರದ್ದೆಲ್ಲ ಬಹಳ ಸುಲಭವಾದದ್ದು ಎಲ್ಲಿಯೋ ಯಮಗ ಭಾರತಗಳಲ್ಲಿ ಎಲ್ಲ ಅಲಂಕಾರಕ್ಕೋಸ್ಕರ ದುಡಿಸಿಕೊಂಡದ್ದು ಪದಗಳು ಕಂಡರೆ ಮತ್ತೆ ಅಲ್ಲಿ ನಿಲ್ಲಿ ನೋಡುವಾಗಿ ಷಡ್ ವರ್ಗ ನಿಗ್ರಹ ನಿರಸ್ತ ಸಮಸ್ತ ದೋಷ ಅಲ್ಲ ಆಗುವುದು ಇಷ್ಟು ಜೋರಿದೆ ಅಂತ ಕಾಣ್ತದೆ ಏನಿಲ್ಲ ನೋಡಿ ಅವರು ಷಡ್ವರ್ಗ ನಿಗ್ರಹ ವಿಗ್ರಹ ಅಲ್ಲದೆ ಪರಿಗ್ರಹ ಅಲ್ಲದೆ ಲಕ್ಷ್ಮೀರ್ಯಸ್ಯ ಪರಿಗ್ರಹ ಅಂತ ಸರ್ವಾತ್ಮನ ಸ್ವೀಕೃತಿ ಅಂದಾಗ ಪರಿಗ್ರಹ ಕಾಲಿ ಸ್ವೀಕಾರ ಅಂದರೆ ಗ್ರಹ ಗ್ರಹ ಉಪಾದಾನೆ ಅಂತ ಬೃಹದಾರಣ್ಯಕ್ಕೆ ಹೇಳುತ್ತದೆ ಅಲ್ಲಿ ಪ್ರಶ್ನೆ ಬರ್ತದೆ ಕತಿಗ್ರಹ ಅಂತ ಎಷ್ಟು ಗ್ರಹಗಳು ಅಂತ ನಮಗೆಲ್ಲ ನಾಚಿ ಆಗ್ತದೆ ಉಪನಿಷತ್ತಿನಲ್ಲೆಲ್ಲ ಪ್ರಶ್ನೆ ಕೇಳುದಂತೆ ಎಷ್ಟು ಗ್ರಹಗಳು ಅಂತ ಗೊತ್ತಿಲ್ವಾ ಒಂಬತ್ತು ಅಂತ ಅದೇ ಬೈಯುದವರು ಅವರಾಗ ಉತ್ತರ ಕೊಡ್ತಾನೆ ದಶಗ್ರಹ ಅಂತ ಇವನು ಸಿಗ್ತಾನೆ ಸೋತ ಹೋಗ್ತಾನೆ ಹೌದು ಹತ್ತು ಗ್ರಹಗಳು ಅಂತಾನೆ ಯಾವುದತ್ತು ಗ್ರಹವು ಕಣ್ಣು ಕಿವಿ ಮೂಗು ಶುರು ಮಾಡ್ತಾನೆ ಹೌದಲ್ಲ ರೂಪಗ್ರಹಣ ಶಬ್ದಗ್ರಹಣ ಗಂಧಗ್ರಹಣ ರಸಗ್ರಹಣ ಮಾಡೋದು ಯಾವುದು ಇಂದ್ರಿಯಗಳು ಅದರಿಂದ ಗ್ರಹಗಳು ಅಂದರೆ ಗೃಹಾಂತಿ ಹಿಡಿತಾವೆ ಏನನ್ನು ಹಿಡಿತಾವೆ ಪ್ರಪಂಚವನ್ನು ಹಿಡಿತಾವೆ ನಮ್ಮ ಸಣ್ಣದಾದ ದೇಹವು ಎಷ್ಟು ದೊಡ್ಡ ಪ್ರಪಂಚವನ್ನು ಹಿಡಿತದೆ ನೋಡಿ ಸರ್ವತ್ರ ಇರತಕ್ಕ ಎಲ್ಲವನ್ನು ಅದಕ್ಕೆ ಬೇಕಾದ ಇನ್ಸ್ಟ್ರೂಮೆಂಟ್ ನಾವು ಮಾಡಿಕೊಂಡಿದ್ದೇವೆ ಮನೆಯಲ್ಲೇ ಕಾಣುವ ಹಾಗೆ ಅಂಗೈಯಲ್ಲೇ ಸಿಗುವ ಹಾಗೆ ಹೀಗೆಲ್ಲ ಮಾಡಿಕೊಂಡು ನಾವು ಇಂದ್ರಿಯಗಳಿಗೆ ಆದಷ್ಟು ಆಹಾರವನ್ನು ಕೊಡಲಿಕ್ಕೆ ಗಟ್ಟಿಯಾಗ್ತವೆ ಇಲ್ಲಿ ಅದನ್ನೇ ಹೇಳಿದವರು ಗ್ರಹ ಬಿಡಿ ಷಡ್ವರ್ಗ ನಿಗ್ರಹ ಅಂತ ನಿಮ್ಮ ಆರು ಇಂದ್ರಿಯಗಳನ್ನು ಹಚ್ಚಿಕೊಳ್ಳುವಂತೆ ಮಾಡದೇ ಇರುವುದು ಚಂದ ಅಂತಾನೆ ಆಗ ಧ್ಯಾನ ಮಾಡಲಿಕ್ಕಾಗ್ತದೆ ಹಾಕಿ ಅದು ಮುಟ್ಟುವುದು ಬೇಡ ಪ್ರಪಂಚ ನಿಮ್ಮ ಇಂದ್ರಿಯವನ್ನು ಮುಟ್ಟುವುದು ಬೇಡ ಇಂದ್ರಿಯ ಪ್ರಪಂಚವನ್ನು ಮುಟ್ಟುವುದು ಬೇಡ ಎರಡರ ಸಂಪರ್ಕವನ್ನು ನಿಲ್ಲಿಸಿ ಯೋಗ ಅಂದರೆ ಅದು ಅರ್ಥ ಮನಸ ಬ್ರಹ್ಮ ಸಂಯೋಗ ಯೋಗ ಇತ್ಯ ವಿಧೀಯತೆ ಅಂತ ಜೀವ ತನ್ನ ಬುದ್ಧಿ ಮಾಧ್ಯಮದಿಂದ ದೇವರನ್ನು ಅಂತ ಎನ್ನುವುದನ್ನೇ ಧ್ಯಾನ ಯೋಗ ಅಂತ ಕರಿತಾನೆ ಯೋಗ ಒಂದು ಧ್ಯಾನಕ್ಕೆ ಒಂದು ಅಂಗವಾಗಿ ಹೆಸರನ್ನು ಕೊಡುತ್ತದೆ ನಿಜವಾಗಿ ಧ್ಯಾನ ಅದು ಯೋಗವೂ ಆಗಿರ್ತದ ಯಾಕೆ ಅರ್ಥಾತ್ ಯೋಗ ಆಗಿರ್ತದೆ ಉಳಿದೆಡೆ ಯೋಗ ಇಲ್ಲ ಯಮದಲ್ಲಿ ನಿಯಮದಲ್ಲಿ ಆಸನದಲ್ಲಿ ಏನು ಯೋಗ ಇದೆ ಯೋಗಕ್ಕಾಗಿ ಯೋಗ ಅದು ಪ್ರಯೋಗ ಅದು ಬ್ರಹ್ಮಚರ್ಯಾದಿಗಳು ತುಷ್ಟಿ ಮುಂತಾದವುಗಳೆಲ್ಲ ಪ್ರಯೋಗ ಅದು ಮಾನಸ ಧರ್ಮಗಳು ಇದ್ದದರಲ್ಲಿ ತೃಪ್ತಿ ಪಡುವಂಥದ್ದು ಖುಷಿಯಾಗಿರುವಂಥದ್ದು ದೇವರ ಯೋಚನೆಯಲ್ಲಿ ಮನಸ್ಸನ್ನು ದುಡಿಸಿಕೊಳ್ಳುವುದು ಅದು ನಿಜವಾಗಿ ಜೀವ ಸಂಬಂಧವನ್ನು ಪಡೆಯುವುದು ಭಗವಂತನನ್ನು ಆ ಯೋಗ ಅರ್ಥ ಅದು ಧ್ಯಾನದಲ್ಲಿ ಮಾತ್ರ ಅದಕ್ಕೆ ನಾನು ಯೋಗಶ್ರೀ ಅಂತೇಳಿದೆ ಧ್ಯಾನಶ್ರೀ ಎಂದು ಎರಡು ಒಂದೇ ಪದದಲ್ಲಿ ಸಮಗ್ರ ಅರ್ಥ ಸಂಪೂರ್ಣ ಅರ್ಥದಲ್ಲಿ ಎಲ್ಲ ಅರ್ಥದಲ್ಲಿ ಯೋಗ ಶಬ್ದ ಪ್ರಯೋಗಕ್ಕೆ ಬರ್ತದೆ ಧ್ಯಾನ ಮುಖ್ಯ ಅರ್ಥದಲ್ಲಿ ನಿಲ್ತದೆ ನಿರಂತರವಾದ ದೇವರ ಚಿಂತನೆ ಯಾಕೆಂದರೆ ಯೋಗ ಶಬ್ದದಲ್ಲಿ ಮರ್ಜಾಗುವುದು ಎನ್ನುವ ಅರ್ಥ ಬಂದರೆ ಕೊನೆಗೆ ಹಾಲು ನೀರು ಸಂಯೋಗ ಇದ್ದಾಗೆ ಎಂದಾಗಿಬಿಟ್ಟರೆ ಜೀವ ನೀರಿದ್ದಾನೆ ದೇವರು ಹಾಲಿದ್ದಾನೆ ಯೋಗ ಆಯಿತು ಈಗ ಹಾಗೆ ಆದರೂ ನೀರು ಬೇರೆ ಹಾಲು ಬೇರೆ ಬಿಡಿ ಅದೇನು ಒಂದೇ ಆಗುವುದೇ ಇಲ್ಲ ಮತ್ತು ಹೇಳುವಾಗ ನಾವು ಹಾಲು ನೀರು ಹೇಳಬೇಕು ಹಾಲು ಹೇಳುವುದಿಲ್ಲ ಆಗ ಹಾಲು ನೀರು ಹೇಳುತ್ತೇವೆ ನಾವು ಮಜ್ಜಿಗೆ ನೀರು ಅಂತ ಕರೀತೇವೆ ಆದರೂ ಆಗ ಆಗುವುದೇ ಇಲ್ಲ ಹಾನುಮನೆ ಮಿಶ್ರವ ಇಲ್ಲ ಏನಿಲ್ಲ ಸ್ಥಾನ ಐಕ್ಯದ ಬಗ್ಗೆಯೂ ಮಾತಾಡುವ ಯಾಕೆ ದೇವರಿರುವ ಸ್ಥಾನವೇ ಬೇರೆ ಜೀವನ ಸ್ಥಾನವೇ ಬೇರೆ ಜೀವದರ್ಶನ ದರ್ಶನ ಜೀವನಿಗೆ ಅಧಿಕೃತವಾಗಿ ಆಗುತ್ತೆ ಅಂತ ಯಾಕೆಂದರೆ ಅಧಿಕೃತ ಯಾಕೆ ಹೇಳಿದೆ ಅಂದರೆ ನಿದ್ದೆಯಲ್ಲಿ ಆಗುವುದಿಲ್ಲ ಮತ್ತು ಕೇಳ್ತೀರಿ ಮತ್ತು ಎಚ್ಚರದಲ್ಲಿ ಇರುವುದಿಲ್ಲವ ಕೇಳ್ತೀರಿ ದೇವರ ಇಲ್ಲದೆ ನಾವು ಹೇಗೆ ನಾರಾಯಣ ಶಬ್ದಾರ್ಥವೇ ಅದು ಅಲ್ಲ ಭಗವಂತ ಎಲ್ಲರಿಗೂ ಆಶ್ರಯ ಆಶ್ರಯಗೆ ಆಧಾರಾಧೆಯ ಭಾವೆಯೇ ಭೂತರ ನಿದ್ದಾನೆಗೆ ಸಂಕರ್ಷ ನಮ್ಮನ್ನು ಹೊತ್ಕೊಂಡಿಲ್ವ ಮುಟ್ಟಿಕೊಂಡಿಲ್ವ ನೆಲವನ್ನು ನಾವು ಮುಟ್ಟಿಕೊಂಡಿದ್ದರೆ ನಾವು ಅವನನ್ನು ಮುಟ್ಟಿಕೊಂಡಿದ್ದೇವೆ ಅಂದರೆ ನಮ್ಮನ್ನು ಹೊತ್ಕೊಂಡೇ ಇದ್ದಾನೆ ಸಂಕರ್ಷ ರೂಪದಿಂದ ಕಾಲಲ್ಲಿಯೂ ಕೂತಿದ್ದಾನೆ ಅಲ್ಲದೆ ನೆಲದ ಅಡಿಯಲ್ಲಿಯೂ ಮಂಡೆಗೊಟ್ಟಿದ್ದಾನವ ಸ್ಪರ್ಷಾಯತಿ ಅಂತ ಹೇಳಿದ ಹಾಗೆ ಹಾಗೆ ದೇವರು ಹಾಗೆ ನಮ್ಮೊಳಗೆ ಕೂತಿದ್ದಾನೆ ತಕ್ಷಣ ಬಿಂಬನಾದ್ದರಿಂದ ಕರಾರುವಾಕ್ಕಾಗಿ ನಮ್ಮನ್ನು ಹೊತ್ತುಕೊಂಡೇ ಇರುವುದು ಪ್ರಾಣನ ಮಾಧ್ಯಮದಲ್ಲಿ ಜೀವವನ ಕಾಲಿಟ್ಕೊಂಡು ದೇವರ ಕಾಲ ಅವನಿಟ್ಕೊಂಡು ಹೀಗೆ ಕ್ರಮ ಸಂಬಂಧ ಅಂದರೆ ಜೀವ ಪ್ರಾಣನ ಕಾಲಿಟ್ಕೊಂಡಿದ್ದಾನೆ ಆದ್ದರಿಂದ ಪ್ರಾಣ ದೇವರ ಕಾಲಿಟ್ಕೊಂಡಿದ್ದಾನೆ ದೇವರನ್ನು ಪ್ರಾಣ ಮುಟ್ಟಿಕೊಂಡದ್ದರಿಂದ ಪ್ರಾಣ ನನ್ನನ್ನು ನಾವು ಮುಟ್ಟಿಕೊಂಡಿದ್ದರಿಂದ ನಾವು ದೇವರನ್ನು ಮುಟ್ಟಿಕೊಂಡಿದ್ದೇವೆ ಹೇಳಿಕೊಳ್ಳುವುದು ಸುಲಭ ಅದು ರಾಜಿಗೆ ಏನೂ ಆಗೋದಿಲ್ಲ ಅನುಭವ ಇದು ಒಂದು ಜೋರು ಪ್ರಾಜ್ಞಮ್ಯದಾಲಿಂಗತಿ ಹೇಳಿದಾಗಿ ಆಲಿಂಗನಕ್ಕೆ ಜೀವ ಒಳಪಡ್ತಾನೆ ಹೊರಗಿನದೇನು ಗೊತ್ತಿಲ್ಲದೆ ದೇವರು ಮಾತ್ರ ಗೊತ್ತಿರುವ ಹಾಗೆ ದೇವರೇ ಮಾಡಿಕೊಂಡಿರ್ತಾನೆ ಆದರೆ ಜೀವನಿಗೆ ಆಗಲೂ ನಿದ್ದೆ ಅದೇ ನಿದ್ದೆ ಮತ್ತೇನು ಹೀಗಾಗಿ ಭಗವಂತನ ಎಚ್ಚರದ ಸಂಯೋಗ ಇದು ಅದು ಧ್ಯಾನ ವಾಸ್ತವವಾಗಿ ಷಡ್ವರ್ಗ ನಿಗ್ರಹ ಹೊರಗಿನ ಎಲ್ಲ ಜನರನ್ನು ಸಹ ಈ ಇದೆಲ್ಲ ತಪ್ಪುರಿ ಮಾತೃದೇವ ಭವ ಪಿತೃದೇವ ಇವ ಒಟ್ಟು ಅರ್ಥ ಹೋಗುವುದು ಆರು ಸಿಕ್ಕಿದು ಅಂದೇ ಎಲ್ಲ ಹಿಚುಕ್ತಾರೆ ಅಂತ ತಿಳ್ಕೊಳ್ಬೇಡಿ ಕುಂತಿ ಕೇಳಿದ್ದೇನು ಪ್ರಾರ್ಥನೆಯಲ್ಲಿ ನೋಡಿ ಕೃಷ್ಣನಲ್ಲಿ ಸ್ನೇಹ ಪಾಶ ಇಮಂ ದೃಢಂ ವೃಷ್ಣಿಶು ಪಾಂಡುಷು ಕೃಷ್ಣ ನನಗೀ ಬಂಧುಗಳ ಕೊಂಡಿ ಜಾಸ್ತಿ ಆಗಿದೆ ಇತ್ತ ಮನೆ ಬಿಟ್ಟು ಬಂದ ಸಂಬಂಧ ಇತ್ತ ಮನೆ ಸೇರಿಕೊಂಡ ಸಂಬಂಧ ವೃಷ್ಣಿಷು ಪಾಂಡುಷು ಹ್ಯಾ ಚೆನ್ನಾಗಿದೆ ಒಂದು ಕುಂತಿಯ ಒಂದು ಶಬ್ದ ಎತ್ತಿಕೊಂಡದ್ರಲ್ಲೇ ಅದು ಕುಂತಿ ಕೃಷ್ಣನಲ್ಲಿ ಕೇಳುವಾಗಿ ಹೇಳಿಕೊಂಡ ಹೇಗಿರ್ತದೆ ಅಂತ ಸ್ನೇಹ ಪಾಶ ಮಿಮಂ ಚಿಂದಿ ಕೃಷ್ಣ ನನಗೆ ಅತ್ತ ಇಷ್ಟ ಕಂಡಿದೆ ಇಲ್ಲಿ ಪ್ರೀತಿ ಜಾಸ್ತಿ ಆಗಿದೆ ಅಂತಹ ಒಂದು ಪ್ರೀತಿಯ ಪಾಶ ಉಂಟಲ್ಲ ಅದನ್ನು ಕತ್ತರಿಸಿ ಹಾಕುವಂತಾಳೆ ಪಾಶಮಿಮಂ ಚಿಂದಿ ಸಿಕ್ಕಿಬಿದ್ದಿದ್ದೇನೆ ನಾನು ಸಂಕೋಲೆ ಹಾಕಿದ್ದಾನೆ ನನಗೆ ಎಲ್ಲಿ ಕೇಳಿದರೆ ದೃಢಂ ವೃಷ್ಣಿಶು ಪಾಂಡುಶು ಅಂತಾಳೆ ಬಿಟ್ಟು ಬಂದ ಮನೆ ಯಾದವರ ವಂಶ ಕೃಷ್ಣನಿಗೆ ಹೇಳ್ತಾ ಇದ್ದಾರೆ ಕೃಷ್ಣ ವಾರ್ಷಣೇ ಇದ್ದಾನೆ ವೃಷ್ಣಿ ವಂಶದವ ನಿನ್ ಜನರ ಸಹವಾಸ ನನಗೆ ತಪ್ಪಿಸಿಬಿಡು ನನ್ನ ಜನರ ಸಹವಾಸ ನನಗೆ ಒಪ್ಪದಂತೆ ಮಾಡು ಅಂತ ಪಾಂಡುಷು ನಾನು ಹಿಡಿದುಕೊಂಡದ್ದು ಗಂಡ ಅವನ ಮಕ್ಕಳು ಪಾಂಡವರು ಇವರು ಯಾರು ಬೇಡ ಗಂಡನಿಂದಾಗಿ ಮಕ್ಕಳು ಬಂದದ್ರಿಂದ ಗಂಡ ಅನ ವಂಶವನ್ನು ಆ ಜತೆಯಲ್ಲಿ ಹುಟ್ಟಿ ಬಂದ ಇರುವ ಮಕ್ಕಳ ಸಂಪರ್ಕವನ್ನು ಎರಡನ್ನು ಒಟ್ಟಿಗೆ ಕೇಳ್ತಾಳೆ ಅವಳು ಅತ್ತ ಗಂಡನ ಮನೆಯವರು ಬೇಡ ಈಗಂತೂ ಗಂಡ ಇಲ್ಲ ಆಗಿ ಮನೆ ತುಂಡಾಗ್ತದೆ ಯಾವಾಗಲಾಗಿ ಯಾವುದೋ ಒಂದು ಹತ್ತಿರದ ಕೊಂಡು ಕಳಚಿದ್ರೆ ಇಡೀ ಗೋಪುರ ಬೀಳ್ತದೆ ಕೆಲವೊಮ್ಮೆ ಗಂಡನಿಂದಾಗಿ ಗಂಡನ ಮನೆಯವರ ಸಂಪರ್ಕ ಗಂಡ ಸತ್ತು ಆ ಮನೆಯವರು ಇಷ್ಟು ಬರದೇ ಇದ್ದರೆ ಅಲ್ಲಿಗೆ ಕಳಚಿ ಹೋಗುತ್ತೆ ನಿಧಾನ ಹಾಗೆ ಒಂದೊಂದು ಸಂಬಂಧಗಳು ಬೀಳುವ ವಿಧಾನಗಳು ಹಾಗೆ ಇವಳು ಪಾಂಡುವನ್ನು ಕಳ್ಕೊಂಡಿದ್ದಾಳೆ ಆದ್ದರಿಂದ ಪಾಂಡವಿನ ಕಡೆಯವರು ಅಂತೇಳಿಕೊಳ್ಳುವಲ್ಲಿ ಏನಿದ್ರು ಒಂದೇ ಅಸ್ತಿನ ಪುರವೇ ಮತ್ತು ಅಲ್ಲಿಗೆ ತನ್ನ ಮಕ್ಕಳು ಸೇರಿಕೊಳ್ಳುತ್ತಾರೆ ಅದರಿಂದ ಅದು ಬಿಟ್ಟೋದ್ರೂ ಸೇರಿಕೊಳ್ತಾ ಉಂಟು ಗಂಡಾದಾಗ ಒಂದೇ ಕುಟುಂಬ ಆಗಲಿಕ್ಕೆ ಹೋಗಿ ಒಂದೇ ಇರ್ತದೆ ಆದರೂ ಇಲ್ಲಿ ಕೇಳುತ್ತೆಲ್ಲ ನನ್ನ ಮಕ್ಕಳಿಂದಲೂ ಮುಂದುವರಿಯೋದು ಬೇಡ ನಾನು ನನ್ನ ಪ್ರೀತಿಯ ಹೊನಲು ಮಕ್ಕಳಿಗೋಸ್ಕರವು ಆತು ಹೊರೆಯಬಾರದು ಕೃಷ್ಣ ಕತ್ತರಿಸ ಹಾಗಾಗಿ ಷಡ್ವರ್ಗ ಬಹಳ ಚೆನ್ನಾಗಿದೆ ಷಡ್ವರ್ಗ ನಿಗ್ರಹ ಮಾಡಿದ್ದರಿಂದಲೇ ಋಷಿಗಳಾದರವರು ಇಲ್ಲದ ಋಷಿಗಳಾಗುವುದೇ ಮನೆ ವಾಳ್ತೆಯಲ್ಲಿ ಕೂತಿದ್ರೆ ಅವರೆಲ್ಲ ಪ್ರಜೆಗಳಾಗ್ತಾರೆ ಜನರಾಗ್ತಾರೆ ಏನೋ ಕ್ಷತ್ರಿಯರೋ ವೈಶ್ಯರೋ ಇನ್ನು ವ್ಯಾಪಾರಿಗಳೋ ಮತ್ತೊಂದು ಇನ್ನೊಂದು ಯಾವುದೋ ಒಂದು ಕರ್ಮತಃ ಗುರುತಿಸುವ ಎಲ್ಲಿ ಪಾಲ್ಗೊಳ್ಳುತ್ತಾರೆ ಅದನ್ನು ಋಷಯ ಅಂದರು ಋಷಯ ಧ್ಯಾಯಂತಿ ಜ್ಞಾನಿಗಳಾಗಿಯೇ ಧ್ಯಾನಕ್ಕೆ ಬರಬೇಕು ಹೊರತು ಕೇವಲ ಕರ್ಮಯೋಗಿಗಳಲ್ಲ ಅಂತ ಹೇಳಿ ಮತ್ತೆ ಎತ್ತರಿಸಿ ಹೇಳುತ್ತಾರೆ ಯಾಕೆ ಬುದ್ಧಿ ಉಂಟು ದೇವರು ಸಿಕ್ಕಿದೆ ಹೇಳಬೇಡಿ ಬುದ್ಧಿಯಲ್ಲಿ ಭಗವಂತನ ಎಚ್ಚರ ಉಂಟು ದೇವರು ಸಿಕ್ಕಿದೆ ಹೇಳಿ ಭಗವಂತನ ಮಹಾತ್ಮ್ಯ ಜ್ಞಾನ ಇಲ್ಲದೆ ಧ್ಯಾನವೂ ಕೂಡುವುದಿಲ್ಲ ದೇವರು ದೇವರು ಅಷ್ಟೇ ಅಲ್ಲ ಆಗುವುದಿಲ್ಲ ಆದ್ದರಿಂದಲೇ ಷಡ್ವರ್ಗ ನಿಗ್ರಹ ಅಂದದ್ದು ಷಡ್ವರ್ಗ ನಿಗ್ರಹ ಆದ್ದರಿಂದ ನಿರಸ್ತ ಸಮಸ್ತ ದೋಷರು ಇಲ್ಲಾಂದರೆ ಅವರಿಗೆ ದೋಷ ಇರ್ತಿತ್ತು ಯಾವುದು ದೋಷ ಚಿಂತನ ದೋಷ ಚಿಂತನ ದೋಷ ಸರಿಯಿಲ್ಲ ಚಿಂತನ ದೋಷ ಇದ್ದರೆ ಧ್ಯಾಯಂತಿ ಆಗುವುದಿಲ್ಲ ಚಿಂತನೆ ಆಗುವುದಿಲ್ಲ ಅದರಲ್ಲಿಯೂ ಸ್ಪಷ್ಟವಾಗಿ ವಿಷ್ಣುವಿನ ಧ್ಯಾನ ಆಗುವುದಿಲ್ಲ ಸರ್ವತ್ರ ಪ್ರವಿಷ್ಟನಾದ ಸರ್ವಶಬ್ದ ವಾಚ್ಯನಾದ ಭಗವಂತ ಸಿಗುವುದಿಲ್ಲ ಮತ್ತು ಯಾರ್ಯಾರು ಯಾಕೆ ಷಡ್ವರ್ಗ ನಿಗ್ರಹ ಆಗಲಿಲ್ಲ